ಸೊ ಏನಿಲ್ಲ, ಈಗಾಗಲೇ ನಿನ್ನೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಭಾರಿ ಜನವನ್ನು ಸೇರಿಸಿ ನಾವು ನಿನ್ನೆ ನಾಮಪತ್ರ ಸಲ್ಲಿಕೆ ಮಾಡಿದ್ವಿ. ಇವತ್ತೆಲ್ಲ ನಾಮಪತ್ರನೂ ಕ್ರಮಬದ್ಧವಾಗಿದೆ ಅಂತೇಳಿ ನಮ್ಮ ರಿಟರ್ನಿಂಗ್ ಆಫೀಸರ್ ಇದ್ದರು. ಸೊ ನಮ್ಮ ಕೆಲಸ ಅಂದರೆ ಹಳೆ ಬಿ ಜೆ ಪಿ ಅಂದರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಂಥ ಹಳೆ ಬಿ ಜೆ ಪಿನೂ ಕಾಂಗ್ರೆಸ್ನೂ ಎಲ್ಲನೂ ಕೋಆರ್ಡಿನೇಷನ್ ಮಾಡಿ ನಾವೊಂದು ಕಮಿಟಿ ಮಾಡಿ ಅವನ್ನೆಲ್ಲ ಪ್ರಚಾರಕ್ಕೆ ಶುರು ಮಾಡ್ತಾರೆ. ಅಂದರೆ ಸೊ 21ಕ್ಕೆಲ್ಲ ವಿಡ್ರಾಲ್ ಗೊತ್ತಾಗಿ ಅಂದರೆ ಬ್ಯಾಲೆಟ್ ಪೇಪರಲ್ಲಿ ಯಾರ ಸಂಖ್ಯೆ ಎಲ್ಲಿ ಬರ್ತೈತೆ ಅದ ನಂತರ ಅದನ್ನೆಲ್ಲ ತೊಗೊಂಡು ಹಳೆ ಬಿ ಜೆ ಪಿ ಕಾಂಗ್ರೆಸ್ಸು ಟೀಮ್ ಆಗಿ ಸುಮಾರು ಇನ್ನೊಂದು ಒಂದು 2-3 ದಿವಸದಲ್ಲಿ ಪ್ರಚಾರ ಪ್ರಾರಂಭ ಮಾಡಿ ಪ್ರತಿ ಮನೆಗೆ ಹೋಗಬೇಕು, ಪ್ರತಿ ಓಟರ್ಸ್ಗೆ ಮುಟ್ಟಿಸ್ಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಾಧನೆಯನ್ನು ಈ ಸರ್ಕಾರಕ್ಕೆ ನಾವು ಮತವನ್ನು ಹಾಕಿದರೆ ಮುಂದೆ ನಮಗೇನು ಅನುಕೂಲ ಇದೆ ಅಂತೇಳಿ ಹಿಂಗೆಲ್ಲ ಮನವರಿಕೆ ಮಾಡೋ ಕೆಲಸ ಶೀಘ್ರದಲ್ಲಿ ನಮ್ಮೆಲ್ಲ ಹಳೆ ಕಾಂಗ್ರೆಸ್ಸು ಮತ್ತು ನಮ್ಮ ಹಳೆ ಬಿ ಜೆ ಪಿ ಕೂಡ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ನಾಮಪತ್ರ ನಾವು ಸಲ್ಲಿಸಿದಾಗ ಏನು 2018ರಲ್ಲಿ ಬಿ ಜೆ ಪಿ ಟೀಮ್ ವರ್ಕ್ ಮಾಡಿತ್ತು ಅದ್ರೊಳಗೆ ಸುಮಾರು 80% ಎಲ್ಲ ಬಿ ಜೆ ಪಿ ಜನ ಇಲ್ಲೇ ಅದಾರೆ ನಮ್ಮ ಕಡೆ ರೀ. ಕಾಂಗ್ರೆಸ್ಸು ಆಲ್ಮೋಸ್ಟ್ ಆಲ್ ಅವರು ಇಲ್ಲೇ ಅದಾರು. ಎರಡು ಟೀಮ್ ಸೇರಿ ಕೆಲಸ ಮಾಡ್ತಂದ್ರೆ ರಮೇಶ್ ಜಾರಕಿಹೊಳಿ ಗೆಲುವು ಇನ್ನೂ ಈಸಿ ಆಗ್ತೈತಿ, ಭಾಳ ಅಂದರೆ ಭಾಳ ಈಸಿಯಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ರಮೇಶ್ ಜಾರಕಿಹೊಳಿ ಈ ಚುನಾವಣೆ ಗೆಲ್ಲ ಭಾಳ ಅನುಕೂಲ ಆಗ್ತೈತೆ. ಈ ದೃಷ್ಟಿಯಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಅಲ್ಲ ನಾವು ಜನಕ್ಕೆ ಏನು ಹೇಳಿದ್ರು ಅಂದ್ರೆ ಈಗ ಯಾರೋ ಒಬ್ಬರು ಚುನಾವಣೆ ನಿಂತು ಎಮ್ ಎಲ್ ಎ ಆಗಬೇಕು, ಸರ್ಕಾರ ಆಗಬೇಕು, ಮುಂದೆ ಮಂತ್ರಿ ಆಗಬೇಕು ಬಯಸಿ ಚುನಾವಣೆ ನಿಲ್ತಾರೆ. ಈಗ ದೇವ್ರು ಇಂಥ ಅನುಕೂಲ ಮಾಡಿಕೊಟ್ಟಿದ್ದಾನೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಜನಕ್ಕೆ. ಸೊ ಈಗಾಗಲೇ ರಮೇಶ್ ಜಾರಕಿಹೊಳಿ ತಾವು ಒಂದು ಓಟ್ ಹಾಕಿದ್ದ ಹತ್ರ ಎರಡು ಅಧಿಕಾರ ಸಿಗ್ತಾವೆ. ಒಂದು ಎಮ್ ಎಲ್ ಎನ್ ಮಾಡ್ತೀರಿ, ಎರಡನೇದವರು ಒಂದು ಪ್ರಭಾವಿ ಖಾತೆ ಒಂದಿಗೆ ಸಚಿವರು ಆಗ್ತಾರೋ. ಇಂಥ ಅವಕಾಶನ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಜನ ಕಳ್ಕೊಳ್ಳೋದು ಬೇಡ. ತಾವು ರಮೇಶ್ ಜಾರಕಿಹೊಳಿ ಓಟ್ ಹಾಕಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಯಾಕಂದರೆ ಅವರೆಲ್ಲ ಭಾವಿ ಶಾಸಕರು ಭಾವಿ ಸಚಿವರು ಅಂತೇಳಿ ಈಗಾಗಲೇ ಅವ್ರು ಮಂತ್ರಿ ಮಾಡ್ತೈತೆ. ಅದಕ್ಕಿಂತ ಅವಕಾಶ ತಿಂದು ಕಳ್ಕೊಳ್ಳೋದು ಬೇಡ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ತೈತೆ ಅಂತೇಳಿ ಜನಕ್ಕೆ ಮನವರಿಕೆ ಮಾಡಿ ಹೇಳ್ತೇವೆ. ಸರಿ, ಒಂದು ಕಾಂಗ್ರೆಸ್ ಹಳೆ ಕಾಂಗ್ರೆಸ್ಸು ಬಿ ಜೆ ಪಿ ಸ್ವಲ್ಪ ಹೊಂದಾಣಿಕೆ ಕೊಡ್ತೇವೆ, ನಾಳೆ ಇದರಲ್ಲಿ ನೀಗಿಸುವಂಥ ಪ್ರಯತ್ನ ಮಾಡ್ತೀವಿ. ಖಂಡಿತ ಮಾಡ್ತಾರೆ. ಯಾಕಂದರೆ ಈಗಾಗಲೇ ನಿನ್ನೆ ನಾಮಿನೇಷನ್ಗೆ ರೀ ನಮ್ಮ ಹಳೆ ಬಿ ಜೆ ಪಿ ರೀ 100%-80% ಜನ ಎಲ್ಲ ಬಂದಿದ್ರು. ಎಲ್ಲರೂ ಬಂದು ನಿನ್ನ ಭಾಗವಹಿಸಿದ್ರಿ. ಸುರೇಶ್ ಅಂಗಡಿ ಅವರು ಹೆಚ್ಚಿನ ಕಾಳಜಿ ತೊಗೊಂಡು ಅವರೆಲ್ಲ ಕೆಲಸ ಮಾಡಕತ್ತಾರೆ. ಹಳೆ ಬಿ ಜೆ ಪಿ ಅವ್ರು ನನಗೆ ಇರೋ ವಿಶ್ವಾಸ 100ಕ್ಕೆ 80% ಅವರು ಬರ್ತಾರೆ. ಕಾಂಗ್ರೆಸ್ಸು ಎಲ್ಲ ರಮೇಶ್ ಜಾರಕಿಹೊಳಿ ಇದ್ದಂಥ ಟೀಮ್ ಅವರು 100ಕ್ಕೆ 90% ಅವರು ಬರ್ತಾರೆ. ಎರಡೂ ಟೀಮ್ ಸೇರಿ ವರ್ಕ್ ಮಾಡ್ತಂದ್ರೆ ರಮೇಶ್ ಜಾರಕಿಹೊಳಿ ಗೆಲುವಿಗೆ ಭಾಳ ಅಂದರೆ ಈಸಿ ಆಗುತ್ತೆ. ಅದಕ್ಕೆ ಈ ದೃಷ್ಟಿಯಿಂದ ನಾವು ಕೋಆರ್ಡಿನೇಷನ್ ಮಾಡಿ ಕೆಲಸ ಪ್ರಾರಂಭ ಮಾಡ್ತೀವಿ. ಬಟ್ ನಿಮ್ಮಲ್ಲಿ ಒಂದು ಚಾಲೆಂಜ್ ಏನಂತಂದ್ರೆ ಈಗ ಯಾರೇ ಇದ್ರು ವಿರೋಧಿ ವಿರೋಧಿನೇ, ಬಟ್ ಅವ್ರು ಏನು ಹೇಳ್ತಾ ಇದ್ರೆ ಯಾವುದೇ ಕೆಲಸ ಮಾಡಿಲ್ಲ ಕಳೆದ 20 ವರ್ಷದಿಂದ ಅಂತ ಹೇಳ್ತಾರೆ. ಬಟ್ ನೀವು ಕೆಲಸ ತಗೊಂಡೇ ಮನೆ ಮನೆಗೆ ಹೋಗ್ತಾ ಇದ್ರಿ ಅಂತ, ಸೊ ಅದನ್ನ ಹೆಂಗೆ ನಿಭಾಯಿಸ್ಬೇಕು? ನೋಡಿ, ರಮೇಶ್ ಜಾರಕಿಹೊಳಿ ಅವರು 1999 ಇಸ್ವಿಯೊಳಗೆ ಎಮ್ ಎಲ್ ಎ ಆದರೆ ಇವತ್ತಿಗೆ ಅಂದ್ರೆ 20 ವರ್ಷ ಆಯಿತು. ಅವ್ರು ಕೆಲಸ ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತಾರಲ್ಲ ಸುಳ್ಳು. ಯಾಕಂದರೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಏನು ಮಾಡಿದೆ ಅಂತ ಅದನ್ನು ಮನೆ ಜನಕ್ಕೆಲ್ಲ ಕಣ್ಮುಂದಿದೆ ರೀ. ಅವರು ಈ ಭಾಗದಲ್ಲಿ ಎಜುಕೇಷನ್ ಸಿಸ್ಟಮ್ ಇರ್ಬೋದು ರೀ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ಬೋದು, ಕೆಲವೊಂದು ಯಾತ್ ನೀರಾವರಿ ಮಾಡಿದ್ರು ಅವ್ರು ನೀರಾವರಿ ಮಾಡಿದ್ರಿ, ಎಲ್ಲ ಹಳ್ಳಿಗಳಿಗೆ ರಸ್ತೆ ಇರ್ಬೋದು, ಎಲ್ಲ ಕೆಲಸ ಮಾಡಿದ್ದಾರೆ. ನಾವೇನು ಸುಳ್ಳು ಹೇಳ್ದಲ್ಲ, ಪಟ್ಟಿ ತೊಗೊಂಡನ್ನ ಮನೆಗೆ ಇಂಥ ಕೆಲಸ ಮಾಡಿದರು. ಈಗ ನೀವು ಮತ್ತೊಂದು ಅವಕಾಶ ಮಾಡಿಕೊಟ್ಟಂದ್ರೆ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಇನ್ನೂ 1.5 ವರ್ಷ ಕಂಟಿನ್ಯೂ ಆಗ್ತಾರೋ, ಸರ್ಕಾರ ಆಗ್ತೈತಿ, ಇನ್ನೂ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡೋಕ್ಕೆ ಅನುಕೂಲ ಮನವರಿಕೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡ್ತೇನೆ ರೀ, ಈಗ ಶುಗರ್ ಫ್ಯಾಕ್ಟ್ರಿ ಓನರ್ ನೀವು ಉತ್ತರ ಕರ್ನಾಟಕದಾಗ ಯಾವುದೇ ಫ್ಯಾಕ್ಟ್ರಿ ತಗೋರಿ, ಸಾಲಗಳು ಖಂಡಿತ ಇರ್ತಾವ್ರಿ. ಯಾಕಂದರೆ ಒಂದು ಶುಗರ್ ಫ್ಯಾಕ್ಟ್ರಿ ನಡೆಸ್ಬೇಕಂದ್ರೆ ನೀವು ಎಲ್ಲ ಬೇಕಾದ್ರೆ ಎಲ್ಲರದ್ದು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ನೋಡ್ರಿ. ಆಲ್ಮೋಸ್ಟ್ ಆಲ್ ಶುಗರ್ ಫ್ಯಾಕ್ಟ್ರಿ ಈಗ ಭಾಳ ಜನ ನಮ್ಮ ಜಿಲ್ಲೆಯಲ್ಲಿ ಅದಾರು, ಬಿಜಾಪುರದಾರು, ಬಾಗಲಗೂ ಶುಗರ್ ಫ್ಯಾಕ್ಟ್ರಿ ನಡೆಸ್ಬೇಕಂದ್ರೆ 100 ಕೋಟಿಗಳ ಸಾಲ ತೊಗೊಳ್ಬೇಕಾಗ್ತೈತಿ. ಸಾಲ ತೊಗೊಳೋದು ತುಂಬೋದು ಪ್ರೊಸೆಸ್ ಇರ್ತೈತಿ. ಅದಕ್ಕೆ ಶುಗರ್ ಫ್ಯಾಕ್ಟ್ರಿಗೆ ಸಾಲ ಮಾಡಿದ್ರಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಈಗಾಗಲೇ ಎಷ್ಟೋ ಬ್ಯಾಂಕ್ದವ್ರು ಒನ್ ಟೈಮ್ ಸೆಟ್ಲ್ ಮಾಡ್ಕೊಂಡರು, ಇನ್ನೊಂದು 2 ಬ್ಯಾಂಕದ ಅವನು ಸೆಟ್ಲ್ ಮಾಡ್ಕೊಂಡರು. ಸಾಲ ಶುಗರ್ ಫ್ಯಾಕ್ಟ್ರಿ ಒಳಗೆ ತೊಗೊಳೋದು ಇದು ಕಾಮನ್ ರೀ. ಅಂದ್ರೆ ಅವರೇ ಹೇಳ್ಕೊಂಡಿದ್ರು, ನಾನು ಸಾಲಗಾರಾಗಿದ್ದೀನಿ, ಹಲವಾರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ, ಜನರಿಗೆ ಅಭಿವೃದ್ಧಿ ಪರ ಕೆಲಸ ಮಾಡಿದ್ದೀನಿ. ಸೊ ಹಿಂಗಾಗಿ ಬಹುತೇಕ ಒಂದು ಹಂತದಲ್ಲಿ ಸದ್ಯಕ್ಕೆ ಸಾಲದ ಸುಳಿಯಲ್ಲಿ ಸಿಲ್ಕೊಂಡಿದ್ದಾರೆ. ಇಲ್ಲಿಲ್ಲ, ಅವರು ಯಾವುದೋ ಚುನಾವಣೆ ಮತ್ತೊಂದಕ್ಕೆ ಬರೋದಿಲ್ಲ ರೀ. ಒಂದು ಶುಗರ್ ಫ್ಯಾಕ್ಟ್ರಿ ಮಾಡಬೇಕಂದ್ರೆ ಭಾರಿ ಕಷ್ಟ ಈಗಿನ ಟೈಮಲ್ಲಿ ಉತ್ತರ ಕನ್ನಡದ. ಒಂದು ಟೈಮಲ್ಲಿ ಈಗ 10-15 ವರ್ಷದಿಂದ ಶುಗರ್ ಲಾಬಿ ಭಾಳ ಜೋರಾಗಿತ್ತು, ಈಗ ಶುಗರ್ ಲಾಬಿಯಲ್ಲಿ ಕಾಂಪಿಟೇಷನ್ ಆಗಿ. ಸೊ ಪ್ರತಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಯಾವುದೇ ಶುಗರ್ ಫ್ಯಾಕ್ಟ್ರಿ ಒಂದು 200 ಕೋಟಿಯೋ 300 ಕೋಟಿಯೋ ಸಾಲ ತೊಗೊಳ್ಳೋದು ಪ್ರೊಸೆಸ್ ಇದ್ದೇ ಇರ್ತೀವಿ. ಅದಕ್ಕೆ ಆ ಸಾಲ ತೊಗೊಂಡಾಗ ಸ್ವಲ್ಪ ತುಂಬ ಕೆನಾರು ಲೇಟ್ ಆಗ್ತದೆ, ಸಾಲಗಾರ ಆಗಿರ್ತಾರೋ ಅದೇನು ದೊಡ್ಡ ಇಶ್ಯೂ ಅಲ್ಲ ಅಂತೇಳಿ ನನ್ನ ಭಾವನೆ ರೀ.
ಜಾರಕಿಹೊಳಿ ಬ್ರದರ್ಸ್ ನಡುವೆ ಒಂದು ಇದೆ, ಎಷ್ಟೇ ಆದರೂ ವಿರೋಧ ವಿರೋಧನೇ, ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಇತ್ತೀಚಿನ ಇದರಲ್ಲಿ ಮಾತಿನಗಳ ಹಿಡಿತ ಬೇಕಾಗಿದೆ ಅಂತ. ನೋಡಿ, ಮೊದಲು ನಿಮ್ಗೆ ನಾ ಹೇಳಿದ್ದೇನೆ, ತಾವೆಲ್ಲ ಮಾಧ್ಯಮದವ್ರು ಕೇಳಿದೆ, ನಾವು ಕುಟುಂಬ ಎಲ್ಲ ಒಂದಿರಬೇಕು, ಒಂದು ಮಾಡ್ಬೇಕಂತ ನಾ ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಸೊ ನಾನು ಒಂದಾಗೇ ಇರಬೇಕು, ಎಲ್ಲರೂ ಪೊಲಿಟಿಕ್ಸ್ ಏನೇ ಇದ್ದರೂ ಇರಬೇಕಂದ್ರೆ, ಆದರೆ ಈಗ ಯಾಕೋ ಸ್ಪ್ಲಿಟ್ ಆಯ್ತು. ಅದ್ರ ಅಂದರೆ ನಾನು ಬಯಸಿದ್ದು ಎಲ್ಲರೂ ಒಂದಾಗಿ ಇರಬೇಕಂತ. ಸೊ ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ, ರಾಜಕಾರಣದಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ ರೀ, ಸ್ಪ್ಲಿಟ್ ಆಗಿಬಿಟ್ಟಿದೆ. ಆದರೆ ನಾನು ಎಲ್ಲರಿಗೂ, ಕಾಂಗ್ರೆಸ್ ಮುಖಂಡರಿಗೆ, ಬಿ ಜೆ ಪಿ ಅವ್ರಿಗೆ, ಜನತಾದಳದವ್ರಿಗೆ ಒಂದೇ ವಿನಂತಿ ಮಾಡ್ಕೋತೀನಿ, ಯಾವುದೂ ನಾವು ಪರ್ಸ್ನಲ್ ವಿಷಯಕ್ಕೆ ಹೋಗದೆ ಚುನಾವಣೆ ಅಂತರ ಫ್ರೆಂಡ್ಲಿ ಆಡ್ಬೇಕಂದ್ರೆ ತಮ್ಮ ಇಶ್ಯೂ ಮಾಡಿರಿ, ತಾವು ಟೀಕೆ ಟಿಪ್ಪಣಿಗಳು ಮಾಡಿರಿ, ಆದರೆ ಯಾರಿಗೂ ವೈಯಕ್ತಿಕ ಟೀಕೆ ಮಾಡಿ ಯಾರಿಗೂ ಮನಸ್ಸಿಗೆ ಹರ್ಟ್ ಆಗಬಾರ್ದು, ಮತದಾರರಿಗೆ ಆಗಬಾರ್ದು ಅಂತೇಳಿ ನಮ್ಮ ಮೂರು ಪಾರ್ಟಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಕುಮಾರಸ್ವಾಮಿ ಅವರು ಒಂದು ವಾರ ಇಲ್ಲೇ ಇದ್ದುಕೊಂಡು ಮೂರು ಕ್ಷೇತ್ರದ ಅಭ್ಯರ್ಥಿಗಳು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗೋಕಾಕನ ಅಭ್ಯರ್ಥಿಯನ್ನ ಸೋಲಿಸಲೇಬೇಕನ್ನುವಂಥ ಒಂದು ಪದ ಕೊಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಅದೇ ಅದೇ ನಿನ್ನೆ ನಾನು ಅವ್ರ ಸ್ಟೇಟ್ಮೆಂಟ್ ನೋಡಿದರೆ, ಸೊ ಈಗ ಸ್ವಾಭಾವಿಕ, ಯಾಕಂದರೆ ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು, ಅವ್ರ ಸರ್ಕಾರ ಹೋಗ್ಲಿಕ್ಕೆ ಇವರಕ್ಕೆ ಕಾರಣ ಅಂದಾಗ ಸ್ವಾಭಾವಿಕ ಅವ್ರಿಗೂ ಎಲ್ಲ ಸಿಟ್ಟು ಬರೋದ, ಸ್ವಲ್ಪ ಏನೋ ಬೇಜಾರಾಗಿ ಮಾತಾಡ್ತಾರೆ ಅಂತೇಳಿ ಅದಕ್ಕೆ ಅವರು ಎಲ್ಲ ಹಿರಿಯರು. ಸೊ ಈಗ ಅವ್ರಿಗೆ ಯಾಕಂದರೆ ಒಂದು ಎಮ್ ಎಲ್ ಎ ಕಳ್ಕೊಂಡಾಗ ಎಷ್ಟೋ ಸಿಟ್ಟು ಬರ್ತೀವಿ ಎಲ್ಲರಿಗೂ, ಅವರು ಮುಖ್ಯಮಂತ್ರಿ ಸ್ಥಾನ ಹೋಯ್ತು, ಸರ್ಕಾರ ಹೋಯ್ತು ಅಂದಾಗ ಸ್ವಾಭಾವಿಕ ಕುಮಾರಸ್ವಾಮಿ ಅವ್ರಿಗೆ ಬೇಜಾರು ಇರ್ತೈತಿ, ಮಾತಾಡ್ತಾರೆ. ಮತ್ತು ಅವರು ನೀವು ಯಾಕೆ ಹಿಂಗೆ ಮಾಡ್ತೈತೆ ನಾವು ಕೇಳೋದು ತಪ್ಪಾಗುತ್ತೆ, ಅವ್ರ ಪ್ರಯತ್ನ ಅವ್ರು ಮಾಡೋವ್ರೆ. ಇದನ್ನೆಲ್ಲನೂ ಮೀರಿ ನಿರ್ಧಾರ ಮಾಡುವಂಥ ಶಕ್ತಿ ಮತದಾರ ಕೈಯಲ್ಲಿದೆ. ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಆಶೀರ್ವಾದ ಮಾಡ್ತಾರೆ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಬಟ್ ನೀವೆಲ್ಲರೂ ಕೂಡ ಬಿ ಜೆ ಪಿಯಿಂದ ಅಶೋಕ್ ಪೂಜಾರಿ ಅವರಿಗೆ ಬಹಳ ಮನವರಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ, ಯಾಕಂದ್ರೆ ನಿಮ್ಮದೇ ಸರ್ಕಾರ ಅದ, ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಸ್ಥಾನಮಾನ ಕೊಡುವಂಥದ್ದು ಎಲ್ಲವನ್ನೂ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಆದರೂ ಈ ಇದು ಯಾಕೋ ತಪ್ಪು ನಿರ್ಧಾರ ಅಂತ. ಅದೇ ನಾವು ಅಶೋಕ್ ಪೂಜಾರಿಗೆ ರಮೇಶ್ ಅವರು ನಾನು ಪರ್ಸ್ನಲಿ ನಿನ್ನೆ ಬೆಳಗ್ಗೆ ಫೋನಲ್ಲಿ ಮಾತಾಡಿದ್ದಾರೆ, ಫೋನಲ್ಲಿ ಮಾತಾಡಿ ಬೇಡ ಮತ್ತು ಹಿಂಗೆಲ್ಲ, ಯಾಕಂದರೆ ಎಲ್ಲ ಕೆಲವೊಂದು ಜನ ಹೇಳ್ತಾರೋ ನಾಳೆ ಯಾರೂ ಬರೋದಿಲ್ಲ, ತಾವು ದಯಮಾಡಿ ಅಂದರೆ ಒಬ್ಬರ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಂಥ ಅವಕಾಶ ಸಿಕ್ಕಿದೆ, ಅದಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವೆಲ್ಲರೂ ಸೇರಿ ಅವ್ರ ಮುಖ್ಯಮಂತ್ರಿ ಕೈ ಬಲಪಡಿಸೋಣ, ತಾವು ತಮ್ಮಿಂದ ಯಡಿಯೂರಪ್ಪ ಅವ್ರಿಗೆ ತೊಂದರೆ ಆಯ್ತು ಅನಿಸ್ಕೊಳ್ಳೋದು ಬೇಡ, ಯಾಕಂದರೆ ಸಮಾಜದಲ್ಲಿ ಕೆಟ್ಟ ಸಂದೇಶ ಹೋಗ್ತೈತಿ, ನಿಮಗೂ ಆ ಸಮಾಜ ಕಂಟಿನ್ಯೂ ಬೆಂಬಲ ಕೊಟ್ಟೈತಿ, ಆ ಸಮಾಜದ ತಪ್ಪು ಸಂದೇಶ ಹೋಗೋದು ಬೇಡ, ತಾವು ಬೇಡ. ನಾನು ಅಶೋಕ್ ಪೂಜಾರಿ ಅವ್ರು ಭಾಳ ಮನವರಿಕೆ ಮಾಡಿಕೊಟ್ಟಿರಿ, ಆದರೂ ಅವ್ರು ನಿರ್ಧಾರ ತೊಗೊಂಡಾರೆ. ಈಗ ಚುನಾವಣೆ ಶುರುವಾಗಿದ್ದರೆ ಈಗ ನಾವೆಲ್ಲರೂ ಸೇರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಗೆಲ್ಲಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕ ಪ್ರಯತ್ನ ನಾವು ಸುರೇಶ್ ಅಂಗಡಿ ಅವರು, ಉಮೇಶ್ ಕತ್ತಿ ಎಲ್ಲ ಸೇರಿ ಮಾಡ್ತೀವಿ ನಾವು. ಯಡಿಯೂರಪ್ಪ ಅವರು ಬರ್ಬೋದು? ಹಾಂ, ಯಡಿಯೂರಪ್ಪ ಅವ್ರು ಖಂಡಿತ ಗೋಕಾಕ್ ಬರ್ತಾರೆ ರೀ, ಒಂದು ನಾಲ್ಕು ಕಡೆ ಅವ್ರ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗುತ್ತೆ ರೀ, ಪ್ಲೇಸ್ ಎಲ್ಲ ಅಂತೇಳಿ ನೋಡ್ಕೊಂಡು ಆಮೇಲೆ ಹೇಳ್ತಾರೆ. ಅದನ್ನು ಇಲ್ಲ, ನಿನ್ನೆ ನಾವು ಅದನ್ನು ಸ್ಪಷ್ಟವಾಗಿ ಹೇಳಿದ್ರಿ. ಸೊ ಜನರ ಭಾವನೆ ಏನು ಬಂದಿದೆ ಅಂದರೆ, ರಮೇಶ್ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ ಮಧ್ಯದಲ್ಲಿ ಮೂರನೇ ನಾವು ಲಾಭ ಆಗುತ್ತೆ ಅಂತೇಳಿ ಕೆಲವೊಂದು ಜನ ಮಾತಾಡ್ತಾರೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಕಾರಣಕ್ಕೂ ಮೂರನೇದವ್ರಿಗೆ ಲಾಭ ಆಗೋದಿಲ್ಲ. ಇದರಲ್ಲಿ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಗೆಲ್ತಾರೆ, ಯಾಕಂದರೆ ಆ ಥರ ವೋಟ್ ಬ್ಯಾಂಕ್ ಇದೆ ಬಿ ಜೆ ಪಿಗೆ, ಜನ ಕೆಲಸ ಮಾಡತ್ತಾರೋ ಪ್ರಮುಖರದಾರೋ, ಖಂಡಿತ ಈ ಜಗಳದಲ್ಲಿ ಯಾರಿಗೂ ಮೂರನೇದವ್ರು ಲಾಭ ಆಗೋಲ್ಲ. ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಎಮ್ ಎಲ್ ಎ ಆಗಿ ಮುಂದಿನ ದಿನಮಾನದಲ್ಲಿ ಸಚಿವರಾಗಿ ಜಿಲ್ಲೆಗೆ ಒಳ್ಳೆ ಕೊಡುಗೆ ಕೊಡ್ತಾರೆ. ಅಲ್ಲ, ನೆಲೆ ಇಲ್ಲಂಗತ್ರ ನೀವು ಮೊನ್ನೆ ಎಲೆಕ್ಷನ್ದಾಗ 72,000 ಓಟ್ ತೊಗೊಂಡಿದ್ದಾರೆ ಅಲ್ಲಿ ಬಂದಿದ್ದಾರೆ ರೀ 72. ನೋಡಿ, ನಾ ಏನಿಲ್ಲ, ಸ್ವತಂತ್ರ ಭಾರತ ನಂತರ ಅರಬಾಮ್ ವಿಧಾನಸಭಾ ಕ್ಷೇತ್ರದಲ್ಲಿ 2008 ನಾವು ಎಲ್ಲರೂ ಅಲ್ಲಿ ಮೊದಲು ಕಾಂಗ್ರೆಸ್ಸು ಜನತಾದಲ್ ಬರ್ತಿತ್ತು, ನಾವು ಹೋದ ನಂತರ ಬಿ ಜೆ ಪಿಗೆ ಇತ್ತು. ಇವತ್ತು ಸ್ವತಂತ್ರ ಭಾರತ ನಂತರ ಇವತ್ತು ರಮೇಶ್ ಜಾರಕಿಹೊಳಿ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಕಮಲ ಈ ಕ್ಷೇತ್ರದಲ್ಲಿ ಅರಳತೈತಿ ರೀ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಬಂದು ಪ್ರಚಾರ ಮಾಡೋದ್ರಿಂದ ಲಿಂಗಾಯತ ಒಟ್ಟು ಡೈವರ್ಟ್ ಆಗ್ತಾವ ಅನ್ನುವಂಥದ್ದು ಈಗ ಸದ್ಯ ಬಿಂಬಿಸ್ತಾ ಇರೋ ಏನಾದರೂ. ನಿನ್ನೆ ಅವ್ರು ಬಂದಿಲ್ಲಲ್ಲ, ನಿನ್ರಿ ಬಂದಿಲ್ಲ ರೀ ಅದಕ್ಕೆ. ಸೊ ನಾವೆಲ್ಲ ಲಿಂಗಾಯತ ಸಮಾಜಕ್ಕೂ ವಿನಂತಿ ಮಾಡ್ಕೊಂಡಿವಿ, ಇವತ್ತು ರಮೇಶ್ ಜಾರಕಿಹೊಳಿ ಅವರು ಈ ರಾಜ್ಯದಲ್ಲಿ ಲಿಂಗಾಯತ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ಯಾರು. ಈ ಸಲ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ್ ಸಮುದಾಯವು ಬಿ ಜೆ ಪಿಗೆ ಬೆಂಬಲ ಕೊಡ್ತೈತಿ, ರಮೇಶ್ ಜಾರಕಿಹೊಳಿ ಅವರು ಆಶೀರ್ವಾದ ಮಾಡ್ತಾರೆ, ಇದನ್ನ ಬಂದು ಯಡಿಯೂರಪ್ಪ ಅವರು ಮನವರಿಕೆ ಮಾಡ್ತಾರೆ. ಲಿಂಗಾಯತ್ ಸಮುದಾಯ ಜೊತೆ ಇನ್ನುಳಿದ ಸಮಾಜ ಎಲ್ಲ ಮತವನ್ನು ತೊಗೊಂಡು ರಮೇಶ್ ಜಾರಕಿಹೊಳಿ ಅತಿ ಅಂತರದಿಂದ ಗೆಲ್ತಾರೆ ಅವರು. ಇವ್ರು ಯಾರು ಬರೋದ್ರಿಂದ ಏನು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲ್ಲ. ಈಗ ನಾ ಏನಿಲ್ಲ, ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ತರಲಿಕ್ಕೆ ಲಿಂಗಾಯತ್ ಮುಖ್ಯಮಂತ್ರಿ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಅವ್ರು ಬಂದು ಎಲ್ಲ ಲಿಂಗಾಯತ ಸಮುದಾಯದ ಮುಖಂಡರಿಗೆ ಮನವರಿಕೆ ಮಾಡ್ತಾರೋ ನಾವು ಮಾಡ್ತೀವಿ. ಲಿಂಗಾಯತ್ ಸಮಾಜ ಜೊತೆ
ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಎಸ್ ಸಿ ಎಸ್ ಟಿ ಮತವನ್ನು ರಮೇಶ್ ಜಾರಕಿಹೊಳಿ ತಗೊಂಡು ಅತಿ ಹೆಚ್ಚಿನ ಅಂತರದಿಂದ ಗೆದ್ದು ಮತ್ತೊಂದು ಬಾರಿಗೆ ಬಿ ಜೆ ಪಿಯಿಂದ ಶಾಸಕರಾಗಿ ಅತಿ ಶೀಘ್ರದಲ್ಲಿ ಸಚಿವರಾಗಿ ಈ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಕೊಡುಗೆ ಕೊಡ್ತಾರೆ ಅವರು. ಸರ್, ಒಂದು ವಿರೋಧಿ ಬಣ ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲಿಸಲೇಬೇಕು, ಯಾರು ಗೆದ್ರೂ ಪರವಾಗಿಲ್ಲ, ರಮೇಶ್ ಜಾರಕಿಹೊಳಿ ಅವರು ಗೆಲ್ಲಬಾರ್ದು, ಇಂಥದ್ದೊಂದು ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲ, ಖಂಡಿತ ರಾಜಕಾರಣದಾಗ ಇವೆಲ್ಲ ಸ್ವಾಭಾವಿಕರೇ. ಯಾಕಂದ್ರೆ ಸೊ ಇನ್ನೊಬ್ರು ಬೆಳೀತಾರೋ, ಇನ್ನೊಬ್ರು ಮುಂದೆ ಹೋಗ್ತಾರೋ, ಈಗಾಗಲೇ ಅವ್ರಿಗೆ ಏನು ಮಿನಿಸ್ಟ್ರಿ ಸಿಗ್ತೈತೆ ಅಂತೆಲ್ಲ ರೂಮರ್ ಇದೆ, ಇಂಥ ಖಾತೆ ಸಿಗ್ತೈತಿ, ಇಂಥ ದೊಡ್ಡ ಜಿಲ್ಲೆ ಸಿಗ್ತೈತೆ ಅಂದಾಗ ಸ್ವಾಭಾವಿಕ ಎಲ್ಲರಿಗೂ ಅಸಮಾಧಾನ ಇದ್ದೇ ಇರ್ತಾರೆ. ಇದನ್ನು ಮೀರಿ ಜನ ದೇವರು ನಿರ್ಧಾರ ಮಾಡಿದ್ದಾರೆ, ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಕ್ಷ ಗೆಲ್ತಾರೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.